ಏನೇ ಇದು ತುಂಬಾ ಯೋಚನೆ ಮಾಡ್ತಾ ಇದೀಯಾ? ಯಾವುದೋ ಒಂದು ಡೆಲಿಕೇಟ್ ಕೇಸು, ಹೇಗೆ ಹ್ಯಾಂಡಲ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಏನ್ ಕೇಸ ಅದು? ಕೇಸು? ಓ ಜಸ್ಟಿಸ್ ಜಗನ್ನಾಥ ರಾಯರು ಬರ್ಬೇಕು ಬರ್ಬೇಕು. ಇದೆಲ್ಲ ಕೋರ್ಟ್ ನಲ್ಲಿ. ಅದ್ಸರಿ, ಇದೇನು ಇಷ್ಟು ಅನಿರೀಕ್ಷಿತ ಬಂದ್ಬಿಟ್ಟಿಯಲ್ಲ. ಜೀವನನೇ ಹಾಕಣೆಯ, ಒಂದಾದ ಮೇಲೆ ಒಂದು ಅನಿರೀಕ್ಷಿತಗಳು ಬರ್ತಾನೇ ಇರುತ್ತೆ. ಏನಯ್ಯ ಒಂಥರ ಮಾತಾಡ್ತಾ ಇದ್ಯಾ? ನನ್ ಮಗ ಶ್ರೀಕಾಂತ್ ಇದಾನಲ್ಲ, ಇದಾನಲ್ಲ, ಅವನಿಗೇನು ಫಸ್ಟ್ ಕ್ಲಾಸ್ ಪ್ರಾಕ್ಟೀಸ್ ಮಾಡ್ತಾ ಇದಾನಲ್ಲ. ಪ್ರಾಕ್ಟೀಸ್ಗೆ ಇಷ್ಟು ಬೆಂಕಿ ಬಿತ್ತು? ಯಾವಳ ಹುಡುಗನ ಲವ್ ಮಾಡ್ತಂತೆ, ಲವ್ ರ್ಯಾಸ್ಕಲ್. ಇದು ನನ್ ಕೇಸೆ? ಏ ನಿನಗೆ ಯಾಕೆ ಬಂತಯ್ಯ ಈ ವಯಸ್ಸಿನಲ್ಲಿ ಈ ದುರ್ಬುದ್ಧಿ? ಲೇ 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 ಲೇ, ನಂದಲ್ಲಯ್ಯ, ಇದು ನನ್ನ ಮಗಳ ಕೇಸು. ಅವಳು ಅವನ್ಯಾವನು ಅಯೋಗ್ಯ ಅನಾಮಧುರಿಯನ್ನ ಪ್ರೀತಿಸ್ತಾ ಇದ್ದಾಳಂತೆ. ಇಬ್ಬರದು ಒಂದೇ ಕೇಸು. ಏನು ಬಂತಯ್ಯ ಈಗಿನ ಕಾಲದ ಹುಡುಗರಿಗೆ ಮನೆತನದ ಮರ್ಯಾದೆ ಗೌರವ ಅಂತ ಸ್ವಲ್ಪನಾದ ಜವಾಬ್ದಾರಿ ಬೇಡ? ಅಲ್ಲ ಪ್ರೀತಿ ಪ್ರೇಮ ಅಂತ ಕುಣಿದಾಡ್ತಾರಲ್ಲ, ಅವ್ರಿಗೆ ಅಷ್ಟು ಅವಸರ ಆಗಿದ್ರೆ ದೊಡ್ಡವ್ರು ನಾವಿರ್ಲಿಲ್ವಾ? ನಮ್ಗೆ ಹೇಳಬೇಕಾಗಿತ್ತು, ನಾವು ಮದುವೆ ಮಾಡ್ತಿದ್ವಿ. ನಿನ್ ಮಗಳಿಗೆ ಸ್ವಲ್ಪ ಬುದ್ಧಿ ಹೇಳು. ಹೇಗೆ ಹೇಳಿ, ಐ ಪಿ ಸಿ ಪ್ರಕಾರ ಮೆಜಾರಿಟಿಗೆ ಬಂದಿದ್ದಾಳೆ, ಎದುರುವಾಸ್ತಾರೆ. ಅದಿರ್ಲಿ, ನಿನ್ ಮಗನಿಗೆ ನೀನ್ ಬುದ್ಧಿ ಹೇಳ್ದ್ಯಾ? ಹೇಗೆಯಾ ಹೇಳೋದು, ವಯಸ್ಸಿಗೆ ಬಂದ ಮಗ ನಾಳೆ ಜಡ್ಜ್ ಆಗೋನು. ಅಲ್ಲ ಅವನು ಮದುವೆ ಮಾಡ್ಕೊಳ್ಳೋ ಹುಡುಗಿ ಬುದ್ಧಿವಂತ ಇರ್ಬೋದು, ವಿದ್ಯಾವಂತ ಇರ್ಬೋದು. ಅವಳ ಮನೆತನ ಏನು, ವಂಶ ಏನು ವಿಚಾರ ಮಾಡೋದು ಬೇಡ. ಅವರಪ್ಪ ಏನು ಸ್ಮಗ್ಲರ್ ಕ್ರಿಮಿನಲ್? ದಟ್ಸ್ ಮೈ ಪಾಯಿಂಟ್. ಇವಳು ಮದುವೆ ಮಾಡ್ಕೊಳ್ಳೋ ಹುಡುಗ ಚೆನ್ನಾಗಿರಬಹುದು, ಅವ್ರ ಮನೆತನ ಎಂತದ್ದು? ಅವರಪ್ಪ ಕೊಲಗಡುಕನೋ ಇಲ್ಲ ಕುಡುಕನೋ ಜೂಜುಗಾರನೋ ಆಗಿದ್ರೆ ಇಟ್ಸ್ ಎ ವೆರಿ ಡೆಲಿಕೇಟ್ ಪ್ರಾಬ್ಲಮ್ ಐಸೆ. ಅದಕ್ಕೆ ಅಲ್ವಿನಯ್ಯ ನಾನು ನಿನ್ನನ್ನು ಹುಡ್ಕೊಂಡು ಬಂದಿರೋದು. ನೀನೇನೋ ನನ್ನ ಹುಡ್ಕೊಂಡ್ ಬಂದ್ಬಿಟ್ಟಿಯ, ನಾನು ಯಾರನ್ನು ಹುಡ್ಕೊಂಡು ಹೋಗ್ಲಿ? ಏ ಅದಕ್ಕೆ ಯಾಕೋ ಯೋಚನೆ ಮಾಡ್ತೀಯಾ? ನಾನಿಲ್ವಾ, ನಾನು ನಿನ್ನ ಮಗಳನ್ನ ಕನ್ವಿನ್ಸ್ ಮಾಡ್ತೀನಿ. ಕೊಡು ಕೈ, ನಾನು ನಿನ್ನ ಮಗನಿಗೆ ಬುದ್ಧಿ ಹೇಳ್ತೀನಿ. ಎಲ್ಲಿ ಎಲ್ಲೇನು ಬಂತು, ಫಸ್ಟ್ ಕ್ಲಾಸ್ ಆಗಿದೆಲ್ಲ ನಿನ್ನ ಎಸ್ಟೇಟು ಅಲ್ಲೇ. ರೈಟ್, ಭಾನುವಾರ ನನ್ನ ಮಗನ ಕರ್ಕೊಂಡು ನಾನು ಅಲ್ಲಿರ್ತೀನಿ. ನಾನು ನನ್ನ ಮಗಳನ್ನ ಕರ್ಕೊಂಡು ಅಲ್ಲಿಗೆ ಬರ್ತೀನಿ. ಓಹ್ ಬಾರಯ್ಯ ಪರಮೇಶ್ ಬಾ. ಏನಯ್ಯ ಆಗ್ಲೇ ಪಾರ್ಟಿ ಪ್ರೆಸೆಂಟ್ ಮಾಡ್ಬಿಟ್ಟಿದ್ಯಾ? ಬೈದಿ ಬಾಯ್, ನನ್ನ ಮಗ ಇನ್ಸ್ಪೆಕ್ಟರ್ ರಮೇಶ್. ನಮಸ್ಕಾರಪ್ಪ. ನನ್ನ ಮಗಳು ಡಾಕ್ಟರ್ ರಾಧಾ. ಓ ನಮಸ್ಕಾರಮ್ಮ, ನನ್ನ ಕುಟುಂಬ ಸಾವಿತ್ರಿ. ಓ ಗೊತ್ತಲ್ಲ, ಮೊದಲು ನೋಡಿದ್ದೀನಲ್ಲ. ನನ್ ಮಗ ಕಣಯ್ಯ ಕೋರ್ಟಲ್ಲಿ ನೋಡಿರ್ಬೇಕಲ್ಲ. ದಿನ ಬೆಳಗಾದ್ರೆ ಕೋರ್ಟಲ್ಲಿ ನೋಡ್ತಾನೆ ಇರ್ತೀನಲ್ಲಪ್ಪ. ಇವಳು ನನ್ನ ಮಗಳು. ನಮಸ್ಕಾರ. ನನ್ನ ಲಾಸ್ಟ್ ಇಶ್ಯೂ ನಂದಿಷ್ಟಪ್ಪ, ಆರ್ತಿಗೆ ಕೀರ್ತಿಗೆ. ಡಾಕ್ಟ್ರೆ ಸ್ವಲ್ಪ ಬರ್ತೀರಾ? ಯಾಕೆ ಅಂಕಲ್? ಓ ಬಿ ಪಿ ಚೆಕ್ ಮಾಡ್ಬೇಕಾ? ಬಿ ಪಿ ಅಲ್ಲಮ್ಮ, ನಿನ್ನಿಂದ ಸ್ವಲ್ಪ ತಲೆ ಬಿಸಿ ಮಾಡ್ಕೊಂಡಿದ್ದಾರೆ. ಓ ಇಲ್ಲಮ್ಮ, ನಿನ್ನ ಹತ್ರ ಪರ್ಸನಲ್ ಮಾತಾಡ್ಬೇಕು. ಹೋಗಮ್ಮ. ಮಿಸ್ಟರ್ ಶ್ರೀಕಾಂತ್, ನಿನ್ನ ಹತ್ರ ಒಂದು ಕೇಸ್ ವಿಷಯ ಮಾತಾಡ್ಬೇಕಾಗಿತ್ತು. ಕೇಸ್ ವಿಷಯನ? ನಮ್ ಡ್ಯಾಡಿ ಹತ್ರ ಮಾತಾಡಿ. ಇದು ಅವ್ರ ಜೂರಿಸ್ಟ್ರಿಕ್ಷನ್ ಅಲ್ಲ, ಇದು ತುಂಬಾ ಡೆಲಿಕೇಟ್ ಕೇಸ್, ನಿನ್ನ ಹತ್ರ ಮಾತಾಡ್ಬೇಕು. ಏನ್ ಹೇಳಿ? ಪ್ರೈವೇಟ್ ಆಗಿ ಮಾತಾಡ್ಬೇಕು. ಬನ್ನಿ ನಡಿಯಪ್ಪ. ಈ ಕಡೆ ಹೋದ್ರು ಅವ್ರ ಆ ಕಡೆ ಹೋದ್ರು ಏನ್ ಮಾತಾಡ್ಬೋದು? ರೇವತಿ, ನಾ ಇವ್ರನ್ನ ಫಾಲೋ ಮಾಡ್ತೀನಿ, ನೀ ಅವ್ರನ್ನ ಫಾಲೋ ಮಾಡು. ಲೇ ಕಳ್ಳ, ದೊಡ್ಡವ್ರ ಮಾತನ್ನ ಹಾಗೆಲ್ಲ ಕಂತು ಕೇಳ್ಬಾರ್ದು, ಕೂತ್ಕೋ. ಆಗ್ಲಿ ಮಮ್ಮಿ,